8,000 10,000 ಬಜೆಟಲ್ಲಿ ಯಾರಾದರೂ ಫೋನ್ಗಳು ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ಈ ಫೋನ್ ನಿಮ್ಮ ಲಿಸ್ಟಲ್ಲಿ ಇರಬೇಕು. ಈ ಬೇರೆ ಫೋನ್ಗಳು ಕಂಪೇರ್ ಮಾಡಿದ್ರೆ ಈ ಬಜೆಟಲ್ಲಿ 6,000 mAh ಬ್ಯಾಟ್ರಿ 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಬರೀ ಈ ಫೋನ್ ಮಾತ್ರನೇ ಕೊಡ್ತಾ ಇರೋದು. ಒಳ್ಳೆ ಬ್ಯಾಟ್ರಿ ಇರೋ ಫೋನ್ ಬೇಕಂತ ಯಾರಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದು ಬಜೆಟಲ್ಲಿ ಈ ಫೋನ್ ನಿಮಗೆ ಮಾಡಿರೋದು ರಿಯಲ್ಮಿ C15. ಸೊ ಹಲೋ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ರಿಯಲ್ಮಿ C15 ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫೋನ್ನ ಅನ್ರ್ಯಾಪ್ ಮಾಡೋಕ್ಕಿಂತ ಮುಂಚೆ ಬಾಕ್ಸ್ ಹೊರಗಡೆ ಏನೇನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವು ರಿಯಲ್ಮಿದ ಲೋಗೋ ಕಾಣಿಸ್ತಾ ಇದೆ, ಇನ್ನೊಂದು ಸೈಡ್ ನೋಡಿದ್ರೆ ಕೆಲವು ಡಿಸ್ಕ್ರಿಪ್ಷನ್ಗಳು, ಇನ್ ಬ್ಯಾಕ್ ಸೈಡ್ ನೋಡೋದಾದರೆ ನೀವಿಲ್ಲಿ ನೋಡ್ಬೋದು ಮೇಲ್ಗಡೆ ಒಂದು ಈ ಫೋನ್ದು ಮೇನ್ 4 ಫ್ಯೂಚರ್ಸ್ ಕೊಟ್ಟಿದ್ದಾರೆ. ಒಂದು 6,000 mAh ಬ್ಯಾಟ್ರಿ, ಎರಡನೇದು 18 ವಾಟ್ಸ್ ಫಾಸ್ಟ್ ಚಾರ್ಜಿಂಗು, ಮೂರನೇದು 13 MP ಕ್ವಾಡ್ ಕ್ಯಾಮ್ರಾ, ನಾಲ್ಕನೇದು ಬಂದುಬಿಟ್ಟು 6.5 inch ಸ್ಕ್ರೀನ್. ನೀವು ಸ್ಕ್ರೀನ್ ಮತ್ತು ಕ್ಯಾಮ್ರಾನ ಸೈಡಲ್ಲಿ ಇಟ್ಟರೆ ನಾನು ಮೊದಲೇ ಹೇಳ್ದಂಗೆ ಈ ಫೋನ್ ಪರ್ಚೇಸ್ ಮಾಡೋಕ್ಕೆ ನೀವು ಕನ್ಸಿಡರ್ ಮಾಡಬೇಕಾಗಿರೋ ಎರಡು ಮೇನ್ ರೀಸನ್ನು ಅದು ಈ ಬಜೆಟಲ್ಲಿ ಇದರಲ್ಲಿ ಕೊಟ್ಟಿರೋ ಬ್ಯಾಟ್ರಿ ಕೆಪ್ಯಾಸಿಟಿ ಮತ್ತು ಫಾಸ್ಟ್ ಚಾರ್ಜ್. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ಅನ್ರ್ಯಾಪ್ ಮಾಡ್ಕೊಳ್ಳೋಣ, ಒಳಗಡೆ ಏನಿದೆ ನೋಡೋಣ. ಇವು ಬಾಕ್ಸಲ್ಲಿ ಮಾಡಿರೋ ಯೆಲ್ಲೋ ಕಲರ್ ಥೀಮ್ ತುಂಬ ಚೆನ್ನಾಗಿದೆ. ಒಳಗಡೆ ನೋಡಿದ್ರೆ ಇನ್ನೊಂದು ಬಾಕ್ಸ್ ಕಾಣಿಸ್ತಾ ಇದೆ. ಸೊ ಫೋನ್ಗೆ ಹೋಗೋಕ್ಕಿಂತ ಮುಂಚೆ ಅದರಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ. ಓ, ಗೆಸ್ ಮಾಡ್ದಂಗೆ ಅದು ಯೂಸರ್ ಮ್ಯಾನ್ಯುಯಲ್ಸ್. ಫೋನ್ ಸ್ಟಾರ್ಟ್ ಮಾಡೋಕ್ಕೆ ಕ್ವಿಕ್ ಗೈಡ್ ಅಂತ ಕೊಟ್ಟಿದ್ದಾರೆ, ಮೇ ಬಿ ಸಿಮ್ ಟ್ರೇಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ ಆ ಬಾಕ್ಸಲ್ಲಿ. ಅದನ್ನು ಸೈಡಲ್ಲಿ ಇಟ್ಟರೆ ಆ ಬಾಕ್ಸಲ್ಲಿ ಫೋನ್ ಓಪನ್ ಮಾಡೋಣ. ಫೋನ್ ಒಂದು ಸ್ವಲ್ಪ ಎತ್ತಿ ಸೈಡಲ್ಲಿ ಇಡೋಣ. ಒಳಗಡೆ ಏನೇನು ಐಟಮ್ಗಳು ಕೊಟ್ಟಿದ್ದಾರೆ ಫೋನ್ ಬಿಟ್ಟು ಅನ್ನೋದು ನೋಡೋಣ ಫಸ್ಟು. ಸೊ ಫ್ರೆಂಡ್ಸ್, ಇದು ನೋಡ್ತಿದ್ರಲ್ಲ ಇದೇ 18 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಅಡ್ಯಾಪ್ಟರು. ಸೊ ಈ ಫೋನ್ ಪರ್ಚೇಸ್ ಮಾಡೋಕ್ಕೆ ಮೇನ್ ರೀಸನ್ನು, ಯಾರಿಗೆ ಆಗಲಿ ಫೋನ್ ಕ್ವಿಕ್ಕಾಗಿ ಚಾರ್ಜ್ ಆಗೋದು ದೊಡ್ಡ ಅಡ್ವಾಂಟೇಜು ಅದು. ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಬಜೆಟ್ ಫೋನ್ಗಳಲ್ಲಿ ಫಾಸ್ಟ್ ಚಾರ್ಜಿಂಗ್ ಫೀಚರ್ಸ್ ಯಾರು ಕೊಡ್ತಾ ಇಲ್ಲ ಸದ್ಯಕ್ಕೆ. ಸೊ ಇದು ಇವ್ರು ಫಾಸ್ಟ್ ಚಾರ್ಜಿಂಗ್ ಕೇಬಲ್ಲು. ಒಂದು ಕ್ವಿಕ್ ಟಿಪ್ಪು, ಈ ಫಾಸ್ಟ್ ಚಾರ್ಜಿಂಗ್ ಪ್ಲಗ್ಗಲ್ಲಿ ನೀವು ನಾರ್ಮಲ್ ಕೇಬಲ್ಗಳನ್ನ ಹಾಕಿ ಚಾರ್ಜ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಫೋನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಈವನ್ ಅಡ್ಯಾಪ್ಟರ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರೇನು ಸ್ಟ್ಯಾಂಡರ್ಡ್ ಕೇಬಲ್ಗಳು ಕೊಟ್ಟಿರ್ತಾರೆ ಅದನ್ನೇ ಹಾಕಿ ನೋಡ್ಬೋದು ನೀವು ಅದೆಷ್ಟು ದಪ್ಪ ಇರುತ್ತೆ ಅಂತ ಕೇಬಲ್. ಸೊ ಇದು ನೋಡ್ತಾ ಇದ್ರೆ ಇವ್ರು ಆಲ್ಮೋಸ್ಟ್ 1 meter ಲೆಂತ್ ಕೇಬಲ್ ಅಷ್ಟೇ ಕೊಟ್ಟಿರೋದು, ಸ್ವಲ್ಪ ಚಿಕ್ಕದಾಯ್ತು ಅನ್ಸುತ್ತೆ. ಬಟ್ ಕೇಬಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದನ್ನಿತ್ತು ಸೈಡಲ್ಲಿ ಇಟ್ಟರೆ ಇವಾಗ ಫೋನ್ನ ತೊಗೊಳ್ಳೋಣ. ಫೋನು ಒಳಗಡೆ ಕೂಡ ಒಂದು ಸಣ್ಣ ಕವರಲ್ಲಿ ಹಾಕಿ ಇಟ್ಟಿದ್ದಾರೆ, ಈವನ್ ಅದು ಸ್ಕ್ರೀನ್ ಪ್ರೊಟೆಕ್ಟ್ ಮಾಡೋಕ್ಕದು. ಸ್ಲೈಡ್ ಮಾಡಿದ್ರೆ ಬ್ಯೂಟಿಫುಲ್ ಫೋನು, ಈ ಬ್ಯಾಕ್ ಸೈಡ್ ಪ್ಯಾಟರ್ನ್ ಬ್ಯೂಟಿಫುಲ್ ಆಗಿದೆ. ಬಾಟಮಲ್ಲಿ ಲೋಗೋ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಕ್ವಾಡ್ ಕ್ಯಾಮ್ರಾ, 4 cameras. ರೈಟ್ ಸೈಡ್ ಬಂದುಬಿಟ್ಟು ಪವರ್ ಬಟನ್ ಮತ್ತು ವಾಲ್ಯೂಮ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಟಾಪಲ್ಲಿ ಈ ಸಿಮ್ ಇನ್ಸರ್ಟ್ ಮಾಡೋಕ್ಕೆ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಹೋಲ್ಡ್ ಮಾಡೋಕ್ಕೆ ತುಂಬ ಒಳ್ಳೆ ಫೀಲ್ ಬರ್ತಾ ಇದೆ ಫೋನು. ಸೊ ಬಾಟಮಲ್ಲಿ ನೋಡಿದ್ರೆ ಸ್ಪೀಕರ್ಸು, ಚಾರ್ಜಿಂಗ್ ಸ್ಲಾಟು, 3.5 mm ಜ್ಯಾಕ್ ಮತ್ತು ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಈ ಫೋನ್ ರಿವ್ಯೂ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಾ ಇದ್ದೀನಿ, ಇದು ಜಸ್ಟ್ ಅನ್ಬಾಕ್ಸಿಂಗ್ ವೀಡಿಯೋ ಇದು. ಸೊ ಫ್ರೆಂಡ್ಸ್, ಪ್ಲೀಸ್ ಹೋಗೋಕ್ಕಿಂತ ಮುಂಚೆ ಯಾರು ಚಾನಲ್ ಹೊಸದಾಗಿ ಬಂದಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ, ಏನಾದರೂ ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ಸ್ ನಮಗೆ ಒಂಥರ ಸ್ಫೂರ್ತಿಯಾಗಿರುತ್ತೆ. ನಮಸ್ಕಾರ.